हेलो स्नेहित रहे वेलकम बैक टू माय चैनल ना सरोजा ಸ್ನೇಹಿತರೆ ನೀವು ಅನ್ನು ದಿನನಿತ್ಯ ಅಥವಾ ತಲೆಗೆ ಸ್ನಾನ ಮಾಡುವಾಗಲೆಲ್ಲ ಸಹ ಕೂಡ ನೀವು ಯೂಸ್ ಮಾಡಿರ್ತೀರಾ ಬಟ್ ಈ ರೀತಿಯಾಗಿ ನೀವು ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳಬಹುದು ಮೇಯ್ನಾಗಿ ನೀವು ಬಳಸುವಂತಹ ಶ್ಯಾಂಪೂನಲ್ಲಿ ಏನಾದರೂ ಕೆಮಿಕಲ್ಸ್ ಇರೋದಾದರೆ ಸೊ ಆ ಒಂದು ಕೆಮಿಕಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ನಂತರ ದಟ್ಟವಾಗಿ ಬೆಳೆಯೋದಕ್ಕೆ ಆ ತಲೆ ಕೂದಲನ್ನು ಮೇಯ್ನಾಗಿ ಬಂದು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ಈ ಒಂದು ಮೆಥೆಡ್ ನಂಬರ್ ಒನ್ ಕೆಲಸ ಮಾಡುತ್ತೆ ತುಂಬ ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿಕೊಂಡು ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರೋ ಸೊ ಆವಾಗಲೆಲ್ಲ ಸಹ ಕೂಡ ನೀವು ಈ ಒಂದು ಶ್ಯಾಂಪೂ ಯೂಸ್ ಮಾಡಬಹುದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಮೇಯ್ನಾಗಿ ತಲೆ ಕೂದಲನ್ನ ಕಪ್ಪಾಗಿಸೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಈ ಒಂದು ಮೆಥೆಡ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಬ್ಯೂಟಿ ಟಿಪ್ ಅಂದರೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸುತ್ತೆ ಬರ್ತೀನಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಶ್ಯಾಂಪೂ ತೆಗೆದುಕೊಂಡಿದ್ದೀನಿ ಮನೇಲಿ ಯಾವ್ದು ಇರುತ್ತೋ ಸೊ ಅದನ್ನೇ ಯೂಸ್ ಮಾಡಿ ನೋ ಪ್ರಾಬ್ಲಮ್ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ಒಂದು ಸ್ಯಾಶೆ ಇಲ್ಲಿ ತೆಗೆದುಕೊಂಡಿದ್ದೀನಿ ಟೂ ರುಪೀಸ್ ಸ್ಯಾಶೆ ಬರುತ್ತಲ್ವಾ ಸೊ ಆ ಒಂದು ಸ್ಯಾಶೆಯನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಶ್ಯಾಂಪೂ ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಲವೇರ ಜೆಲ್ನ ತೆಗೆದುಕೊಳ್ಬೇಕಾಗುತ್ತೆ ನೀವು ತಕ್ಷಣನೇ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ನಂತರ ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡೋದಿಲ್ಲ ಅನ್ನೋದಾದ್ರೆ ನೀವು ಫ್ರೆಶ್ ಹಲವೆರ ಜೆಲ್ಲೇ ತೆಗೆದುಕೊಂಡು ಇಲ್ಲ ಅನ್ನೋದಾದ್ರೆ ಏನು ಮಾಡಿ ನೀವು ಸ್ಟೋರ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲ ಅಕಸ್ಮಾತ್ ಏನಾದ್ರೂ ಅಲೋವೆರಾ ಜೆಲ್ ಇಲ್ಲ ಅನ್ನೋದಾದ್ರೆ ನೀವು ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡಬಹುದು ಅಲೋವೆರಾ ಜೆಲ್ ಬಂದು ಮೇನ್ ಆಗಿ ತಲೆ ಕೂದಲನ್ನು ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ ನಂತರ ತಲೆ ಕೂದಲಿನ ತೇವಾಂಶವನ್ನು ಕಾಪಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಸ್ಪ್ಲಿಟ್ ಅಂಡ್ ಸಮಸ್ಯೆ ಅನ್ನೋದಿರುತ್ತೆ ಸೊ ಅದನ್ನು ಸಹ ಕೂಡ ಹೋಗ್ಲಾಡಿಸುತ್ತೆ ನಂತರ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಮಾಡುತ್ತೆ ತುಂಬಾ ಜನಕ್ಕೆ ಏನಾಗುತ್ತೆ ಅನ್ನೋದಾದ್ರೆ ತುಂಬಾ ರಫ್ ಆಗಿರುತ್ತೆ ಕೂದಲು ಒಂದು ರೀತಿ ಯಾವ ರೀತಿ ಆಗಿರುತ್ತೆ ಅನ್ನೋದಾದ್ರೆ ತುಂಬಾ ಕೂದಲು ಆಗಿಬಿಟ್ಟಿರುತ್ತೆ ಯಾವುದೇ ಕಾರಣಕ್ಕೂ ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋದಿಲ್ಲ ಸೊ ಅಂಥವರು ಹಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ತಲೆ ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಂತರ ನಾನು ನೋಡಬಹುದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಲೋವೆರಾ ಜೆಲ್ನ ಹಾಕಿದ ನಂತರ ಸುಮಾರು ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಐಬಿಸ್ಕಸ್ ಪೌಡರ್ ಅಂದರೆ ದಾಸವಾಳದ ಹೂವಿನ ಪುಡಿ ನೀವು ಮನೆಯಲ್ಲೇ ರೆಡಿ ಮಾಡಿಕೊಳ್ಬಹುದು ಬೇಕಿದ್ದಲ್ಲಿ ದಾಸವಾಳದ ದಾಸವಾಳ ಹೂವನ್ನು ಆದಷ್ಟು ಕೆಂಪು ದಾಸವಾಳ ಹೂವು ಇದ್ದರೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಕೆಂಪು ದಾಸವಾಳದ ಹೂವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿಟ್ಕೊಂಡ್ರೆ ನೀವು ಇದನ್ನ ನೀವು ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಇಲ್ಲ ಅನ್ನೋದಾದ್ರೆ ನೀವು ಈ ರೀತಿಯಾದಂಥ ಪೌಡರ್ ಅಂದರೆ ಐಬಿಸ್ಕಸ್ ಪೌಡರ್ ಬಂದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸೊ ಬೇಕಿದ್ರೆ ನೀವು ತೆಗೆದುಕೊಳ್ಬಹುದು ಸೊ ನಂತರ ಲಾಸ್ಟ್ ಇಂಗ್ರೀಡಿಯಂಟ್ ಬಂದು ಭೃಂಗರಾಜ್ ಪೌಡರ್ ಸೊ ಬೃಂಗರಾಜ್ ಪೌಡರ್ ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅನ್ನೋದಾದ್ರೆ ಗ್ರಂಥಿ ಕ್ಯಾಂಗಲ್ಲೂ ಸಹ ಕೂಡ ಸಿಗುತ್ತೆ ಭೃಂಗರಾಜ್ ಪೌಡರ್ ಇಲ್ಲ ಅನ್ನೋದಾದರೆ ಏನು ಯೋಚನೆ ಮಾಡಬೇಡಿ ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಯೂಸ್ ಮಾಡಿ ನೋ ಪ್ರಾಬ್ಲಮ್ ಸುಮಾರು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ೃಂಗರಾಜ್ ಪೌಡರ್ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಬೃಂಗರಾಜ್ ಪೌಡರ್ ಆಗಿರ್ಬೋದು ಐವಿಸ್ಕಸ್ ಪೌಡರ್ ಅಂದರೆ ದಾಸವಾಳದ ಹೂವಿನ ಪುಡಿ ಆಗಿರ್ಬೋದು ತುಂಬನೇ ಒಳ್ಳೆಯದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಮೇಯ್ನಾಗಿ ಆಗಿ ತಲೆ ಕೂದಲನ್ನ ಕಪ್ಪಾಗಿಸೋದ್ರ ಜೊತೆಗೇನೆ ಬಂದು ತಲೆ ಕೂದಲನ್ನ ದಟ್ಟವಾಗಿ ಬೆಳೆಸೋದಕ್ಕೆ ತುಂಬ ಅಂದರೆ ತುಂಬನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಆ ಕಾರಣಕ್ಕಾಗಿ ನಾನು ಈ ಎರಡು ಪೌಡರ್ನ ತೆಗೆದುಕೊಂಡಿದ್ದೀನಿ ಬೃಂಗರಾಜ್ ಪೌಡರ್ ಇಲ್ಲ ಅನ್ನೋದಾದ್ರೆ ಯೋಚನೆ ಮಾಡಬೇಡಿ ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಯೂಸ್ ಮಾಡಿ ಸೊ ಇದು ಇಷ್ಟ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಏನು ಮಾಡಿ ಅನ್ನೋದಾದ್ರೆ ಒಂದೊಳ್ಳೆ ಹೇರ್ ಕಂಟೈನರ್ ಅಲ್ಲಿ ಹಾಕಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಇದು ಸೊ ಈಗ ಇದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ತಲೆಗೆ ಅನ್ನೋದಾದರೆ ನಾರ್ಮಲ್ ಆಗಿ ನೀವು ಶ್ಯಾಂಪೂನ ಯಾವ ರೀತಿಯಾಗಿ ಯೂಸ್ ಮಾಡ್ತಿರೋ ತಲೆಗೆ ಸೊ ಅದೇ ರೀತಿಯಾಗಿ ಅಷ್ಟೇ ಬೇರೆ ಏನು ಇಲ್ಲ ನಾರ್ಮಲ್ ಆಗಿ ನೀವು ಶ್ಯಾಂಪೂನ ಯಾವ ರೀತಿಯಾಗಿ ಯೂಸ್ ಮಾಡ್ತಿರೋ ಸೊ ಅದೇ ರೀತಿಯಾಗಿ ಈ ಒಂದು ಶ್ಯಾಂಪೂ ತೆಗೆದುಕೊಂಡು ತಲೆಗೆ ಹಚ್ಚಿ ನಂತರ ಕ್ಲೀನ್ ಆಗಿ ರಬ್ ಮಾಡಿದ ನಂತರ ನೀವು ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ನೀವು ತಲೆಗೆ ಸ್ನಾನ ಮಾಡುವಾಗಲೆಲ್ಲ ಸಹ ಈ ಒಂದು ನ ಫಾಲೋ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೀವು ಬಳಸುವಂಥ ಶ್ಯಾಂಪೂನ ಕೆಮಿಕಲ್ಸ್ ಇದ್ರೆ ಆ ಕೆಮಿಕಲ್ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ ಅಲೋವೆರಾ ಜೆಲ್ ಹಾಕಿರೋ ಕಾರಣಕ್ಕೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ತುಂಬಾ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮೇಯ್ನ್ ಆಗಿ ತಲೆ ಕೂದಲನ್ನ ಕಪ್ಪಾಗಿಸುತ್ತೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ತುಂಬಾನೇ ಸಿಂಪಲ್ ಆಗಿದೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಯೂಸ್ಫುಲ್ ಆದಂತ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು